Yes, this is the success story. Because of the hard work of Bharat Nirman volunteers, two villages of Harihar Taluk got Gram Ratna Award. The mentor of Lab2Land program, Shri Nitin Chandra, came to those villages to appreciate and felicitate Bharat Nirman volunteers. और इसको इसलिए दिया गया है कि इस गांव में लोगों ने मिल करके एक ऐसा कदम उठाया है जो कि बहुत ही मुश्किल है लेकिन बहुत जरूरी भी है। हम लोगों ने यह देखा है कि जिन जिन गांवों में लोगों ने सभी योजनाओं को अच्छी तरह से समझा है और लोगों ने योजनाओं को अच्छी तरह चलाया है तो उन सभी योजनाओं का लाभ गांव में सभी परिवारों को अच्छी तरह मिला है। ಒಬ್ಬ ಭಾರತ ಸರ್ಕಾರದ ಉನ್ನತ ಮಟ್ಟದ ಅಧಿಕಾರಿ ಜಂಟಿ ಕಾರ್ಯದರ್ಶಿ ಡೆಲ್ಲಿಯಿಂದ ಬಂದು ಬೆಂಗಳೂರಿನಲ್ಲಿ ಅವರಿಗೆ ನಿರಂತರ ಕೆಲಸ. ಈಗ ಅವರು ಹೇಳಿದ್ರು ಅಲ್ಲೊಂದು ಅಧ್ಯಯನ ಶಿಬಿರಕ್ಕೆ ನಾನು ಬಂದಿರೋದು 6 ಗಂಟೆ ನನ್ನಂತರ ಇದೆ, 6 ಗಂಟೆಯನ್ನು ಕಳೆಯೋದಂಗೆ ನಾನು. ಅದಕ್ಕೆ ಅವರು ಇಲ್ಲಿಗೆ ಫೋನ್ ಮಾಡಿದ್ದಾರೆ, ನಾನು ಭಾರತ ನಿರ್ಮಾಣ ಯೋಜನೆ ಬಗ್ಗೆ ತಿಳಿಬೇಕು, 6 ಗಂಟೆ ನಾನು ನಿಮ್ಗೆ ಬರ್ತೀನಿ ನೋಡಿ. ಈಗ ಅವ್ರು ಹೇಳಿದ್ರು ಮಾತು ನೋಡಿ, ಈಗಲೂ ಕೂಡ ನನಗೆ 2.5 ಗಂಟೆವರೆಗೆ ಮಾತ್ರ ಟೈಮು, ಯಾಕೆ 2.5 ಗಂಟೆ ರಾತ್ರಿಗೆ ನಾನು ಎದ್ದು ಹೊರಟ್ರೆ ಬೆಳಿಗ್ಗೆ ನಾನು ಬೆಂಗಳೂರು ತಲುಪ್ತೀನಿ. ಅಂದ್ರೆ ಹಗಲು ರಾತ್ರಿ ಕೆಲಸ ಮಾಡುವಂತ ಅಧಿಕಾರಿಗಳು ಕೂಡ ನಮ್ಮ ನಡುವೆ ಇದ್ದಾರೆ ಅಂತ ಹೇಳೋದನ್ನ ನಾವು ಖಂಡಿತ ಮರಿಬಾರದು. ಇನ್ ದ ಸ್ಟೇಟ್ ಆಫ್ ಕರ್ನಾಟಕ, Davangere is identified as one of the backward district. In this district, Harihar is chosen for the implementation of Lab2Land program. Already 625 Bharat Nirman volunteers have been trained in this taluk. After the training, they have started social activities in their respective villages. Village youths, housewives, students, farmers and also differently abled persons enrolled and trained as Bharat Nirman volunteers. Now it is time for evaluation. Meeting of Bharat Nirman volunteers at 5 different places were organized in Harihar Taluk to consolidate their experience. It is amazing. They have done a lot of good works after the training. They are all enthusiastic to explain their achievements. ಕೋಲಾಗ್ತಕ್ಕಂಥ ನೀರನ್ನ ತಡೆ ಹಿಡಿದು ಅದನ್ನ ಓವರ್ ಹೆಡ್ ಟ್ಯಾಂಕಿಗೆ ಸಂಗ್ರಹಣೆ ಮಾಡಿ ಕುಡಿಯುವ ನೀರು ವ್ಯವಸ್ಥೆ ಸರಾಗವಾಗಿ ಮಾಡುವಂತ ಒಂದು ಪ್ರಾಮಾಣಿಕ ಪ್ರಯತ್ನಕ್ಕೆ ನಮ್ಮ ಸ್ವಯಂಸೇವಕರು ಕಂಡ ಪ್ರಯತ್ನವನ್ನ ಮಾಡಿದೆ. ನಾವು ಮೊದಲನೇದಾಗಿ ಬಂದಿಗೋಡು ಗ್ರಾಮದಲ್ಲಿ ಕುಟುಂಬ ಸಮೀಕ್ಷೆ ಮಾಡುವುದರ ಮುಖಾಂತರ ಅದರಲ್ಲಿ ಶೌಚಾಲಯಗಳ ವ್ಯವಸ್ಥೆ ಮತ್ತು ಬಿಪಿಎಲ್ ಪಟ್ಟಿದಾರರ ವ್ಯವಸ್ಥೆ ಯುವ ಸಹಾಯಕರುಗಳಿಗೆ ವರದಿಯನ್ನ ಸಲ್ಲಿಸಿರುವುದು. ಆಮೇಲೆ ಗ್ರಾಮದಲ್ಲಿ ಶಾಲೆಗಳಿಗೆ ಭೇಟಿ ಕೊಟ್ಟು ಅಲ್ಲಿನ ಕೊರತೆಗಳನ್ನು ಮುಖ್ಯೋಪಾಧ್ಯಾಯರ ಒಂದು ಸಹಾಯದಿಂದ ತಿಳಿದುಕೊಂಡು ಅಧ್ಯಕ್ಷರು ಸದಸ್ಯರುಗಳನ್ನು ಚರ್ಚಿಸಿ 1,25,000 ರೂಪಾಯಿ ವೆಚ್ಚದ ಶೌಚಾಲಯದ ವ್ಯವಸ್ಥೆಯನ್ನು ಮಾಡಿಸಿಕೊಟ್ಟಿರುವುದು. ಆಂಟಿ ಲಿಕ್ಕರ್ ಮೂವ್ಮೆಂಟ್, ಟೋಟಲ್ ಸ್ಯಾನಿಟೇಷನ್ ಅವೇರ್ನೆಸ್, ಕ್ಲೀನಿಂಗ್ ಆಫ್ ವಾಟರ್ ಟ್ಯಾಂಕ್ಸ್, opposing corrupt practices in public distribution system. These achievements are being appreciated by the community. Review meeting is the platform for Bharat Nirman volunteers to plan their future course of action. In the review meeting, volunteers are sharing their achievements and also problems they faced. Come on.
ಸಂಘದ ಮತದಾರ ಗುರುತಿನ ಚೀಟಿಗೆ ಸೇರ್ಪಡೆ ಮಾಡೋದ್ರಲ್ಲಿ ಯಶಸ್ವಿ ಆಗಿದ್ದೀವಿ. ಜನನ ನೋಂದಣಿ ಮಗು ಹುಟ್ಟಿದ ತಕ್ಷಣ ನಾವು ನೋಂದಣಿ ಮಾಡಿಸ್ಬೇಕು. ಆಗ ಜನನ ಪ್ರಮಾಣ ಪತ್ರವನ್ನು ಕೊಡ್ತಾರೆ. ಆ ಜನನ ಪ್ರಮಾಣ ಪತ್ರ ಅವರು ಹುಟ್ಟಿದಾಗಿಂದ ಹಿಡಿದು ಓದಿನಿಂದ ಹಿಡಿದು ಮತ್ತೆ ಉದ್ಯೋಗಸ್ಥರಾಗಿ ಆಗುವ ತನಕ ಆ ಒಂದು ಜನನ ಪ್ರಮಾಣ ಪತ್ರ ಅವರಿಗೆ ತುಂಬಾನೇ ಅನುಕೂಲ ಆಗ್ತದೆ. ಅದೇ ರೀತಿ ಮರಣ ಪ್ರಮಾಣ ಪತ್ರ ಡೆತ್ ಸರ್ಟಿಫಿಕೇಟ್ ಅವರೊಂದು ಎಲ್ ಐ ಸಿ ಒಳಗೆ ಯೋಜನೆ ಅವ್ರು ಹೊಂದಿದ್ರು ಅಂದ್ರೆ ಇಲ್ಲ ಆಸ್ತಿ ತಕರಾರು ಏನಾದ್ರು ಇತ್ತು ಅಂದ್ರೆ ಎಲ್ಲದಕ್ಕೂ ತಂದೆಯ ಒಂದು ಮರಣ ಪತ್ರ ಕೇಳಕ್ ಹೇಳ್ತಾರೆ. ಆ ಒಂದು ನಿಟ್ಟಿನಲ್ಲಿ ಯಾವುದೇ ಡೆತ್ ಆಗ್ಲಿ ಸಹ ಅದನ್ನು ನೋಂದಣಿ ಮಾಡ್ಕೊಂಡು ನಮ್ಮ ವಿ ಹತ್ರ ಹೋಗಿ ನಾವು ಅವರಿಗೆ ಮರಣ ಪ್ರಮಾಣ ಪತ್ರವನ್ನು ಸಹ ನಾವು ಕೊಡಿಸ್ತಾ ಇದೀವಿ. Proper guidance to solve their problems was given. अभी हम लोग कहते हैं कि गांव को हमें बहुत मजबूत बनाना, गांव को हमें बहुत संपन्न बनाना, सभी परिवारों को, सभी लोगों को हमें वो सारी चीज हमें देनी है जो एक अच्छे जीवन को चलाने के लिए जरूरी है. Yes, these volunteers are eligible for felicitation. The recognition for the good work adds more fuel to their journey. It gives more mileage. It is real Bharat Nirman. ನಾವು ಕಟ್ಟುತ್ತೇವ, ನಾವು ಕಟ್ಟೆ ಕಟ್ಟುತ್ತೇವ, ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ, ನಾವು ಕನಸ ಕಟ್ಟುತ್ತೇವ, ನಾವು ಮನಸ ಕಟ್ಟುತ್ತೇವ. ಕಟ್ಟುತ್ತೇವ, ನಾವು ಕಟ್ಟುತ್ತೇವ, ನಾವು ಕಟ್ಟೆ ಕಟ್ಟುತ್ತೇವ, ಒಡದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ, ನಾವು ಕನಸ ಕಟ್ಟುತ್ತೇವ, ನಾವು ಮನಸ ಕಟ್ಟುತ್ತೇವಾ.